ಎಸ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅನಕಾಡೆಮಿಯಲ್ಲಿ ನಿಮ್ಮೆಲ್ಲರಿಗಾಗಿ ಇದೇ ಅಕ್ಟೋಬರ್ 5 ರಿಂದ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ವಿನೂತನ ಬ್ಯಾಚ್ ಕೋರ್ಸ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೋ ಈ ಒಂದು ಬ್ಯಾಚ್ ನಲ್ಲಿ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ 200 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ನುರಿತ ಸೃಜನಶೀಲ ಪ್ರತಿಭಾನ್ವಿತ ಹಾಗೂ ಅನುಭವಿ ಶಿಕ್ಷಕರು ನಿಮ್ಮೆಲ್ಲರನ್ನ ಮಾರ್ಗದರ್ಶಿಸಲಿದ್ದಾರೆ. ಹಾಗಾದ್ರೆ ಇಲ್ಲಿ ಎಷ್ಟು ವಿಷಯಗಳಿವೆ, ಯಾರೆಲ್ಲ ಹೇಳ್ತಾರೆ ಅಂತಕ್ಕಂತದನ್ನ ಸಂಕ್ಷಿಪ್ತ ಮಾಹಿತಿಯನ್ನ ನೋಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಪ್ರಥಮ ಪತ್ರಿಕೆಯಲ್ಲಿ 5 ವಿಷಯಗಳು ಕಾಣ್ತಾ ಇದೆ. ಅದನ್ನ ಸಾಮಾನ್ಯ ಜ್ಞಾನ ಅಂತ ಹೇಳಿ ವಿಂಗಡಣೆ ಮಾಡ್ತಾ ಇದೀವಿ. ನಂತರದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ನಂತರದಲ್ಲಿ ಜನರಲ್ ಇಂಗ್ಲಿಷ್ ಸಾಮಾನ್ಯ ಇಂಗ್ಲಿಷ್ ಅಂತ ಕರಿತೀನಿ, ನಂತರದಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಅಂತ ಕರಿತೀನಿ, ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅಂತ ಕರಿತೀನಿ. ಸೋ ಇಲ್ಲಿ ಮೊದಲನೇದಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಾಗ 25 ಅಂಕಗಳನ್ನ ನಿಮ್ಮ ಪರೀಕ್ಷೆಗೆ ಕೇಳಾಗ್ತಾ ಇದೆ. ಈ ಒಂದು ವಿಷಯವನ್ನ ಈರಪ್ಪ ಚೌಗಾಸರು ನಿಮಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ 25 ಅಂಕಗಳಿಗೆ ಸಂಬಂಧಪಟ್ಟಾಗ ಈ ವಿಷಯವನ್ನ ನಾನು ಅಂದ್ರೆ ಇಮಾಮ್ ಸಾಬ್ ಮುಲ್ತಾನಿ ಈ ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ. ಸೊ ನಾನು ಈಗಾಗಲೇ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ 5 ಬಾರಿ ಯಶಸ್ವಿಯಾಗಿ ತೇರ್ಗಡೆ ಹೊಂದಿದ್ದೇನೆ. 119 ಗರಿಷ್ಠ ಅಂಕಗಳೊಂದಿಗೆ ಹಾಗೂ 2 ಬಾರಿ ಸಿಟೆಟ್ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದ್ದೇನೆ ಹಾಗೂ ಜಿಪಿಎಸ್ಆರ್ ಶಿಕ್ಷಕನಾಗಿ ಆಯ್ಕೆಯಾಗಿದ್ದೇನೆ. ಅದರ ಜೊತೆಗೆ ಜನರಲ್ ಇಂಗ್ಲಿಷ್ ಇಲ್ಲಿ ಸಂಜು ರಾಯ್ಕರ್ ಸರ್ ಇಂಗ್ಲಿಷ್ ನಲ್ಲಿ ವೆಟಾದಲ್ಲಿ ತರಬೇತಿಯನ್ನು ಪಡೆದಿದ್ದು ಸಾಕಷ್ಟು ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ ಅಂತಕ್ಕಂಥದ್ದು. ಇವರು ಇಂಗ್ಲಿಷ್ ಅನ್ನು ಹ್ಯಾಂಡಲ್ ಮಾಡ್ತಾರೆ. ಇದ್ರ ಜೊತೆಗೆ ರಾಘವೇಂದ್ರ ಕುಲಕರ್ಣಿ ಸರ್ ಕೂಡ ನಿಮಗೆ ಕ್ಲಾಸಸ್ ಇಲ್ಲಿ ಜನರಲ್ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ. ವಿಶ್ವವಿದ್ಯಾಲಯದ ಚಿನ್ನದ ಪದಕದ ವಿಜೇತರಾಗಿರ್ತಾರೆ. ಸೊ ಅವರ ಅನುಭವ ನಿಮಗೆ ಸಿಗ್ತದೆ ಇಲ್ಲಿ. ನಂತರದಲ್ಲಿ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಾಗೆ ಈ ವಿಷಯವನ್ನ ನಿಮಗೆ ಯಾರಂದ್ರೆ ಸಂಜೀವ್ ರಾಯ್ಕರ್ ಸರ್ ಅವರೇ ಹ್ಯಾಂಡಲ್ ಮಾಡ್ತಾರೆ. ಈ ವಿಷಯವನ್ನು ಕೂಡ ಕಂಪ್ಯೂಟರ್ ಸಾಕ್ಷರತೆಯನ್ನ ಸಂಜೀವ್ ರಾಯ್ಕರ್ ಸರ್ ಅವರು ಇಲ್ಲಿ ಹ್ಯಾಂಡಲ್ ಮಾಡತಕ್ಕಂಥದ್ದನ್ನ ನೀವಿಲ್ಲಿ ನೋಡಬಹುದು. ನಂತರದಲ್ಲಿ ಮಾನಸಿಕ ಸಾಮರ್ಥ್ಯ 25 ಅಂಕಗಳಿಗೆ ಸಂಬಂಧಪಟ್ಟಾಗಿದೆ. ಈ ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥ ವಿಷಯವನ್ನ ಶೋಭಾ ಅವರು ಸೆಕೆಂಡ್ ಅಲ್ಲಿ ಬರ್ತಾರೆ. ಬಟ್ ಇಲ್ಲಿ ಈ ವಿಷಯವನ್ನ ಹ್ಯಾಂಡಲ್ ಮಾಡ್ತಿರ್ತಕ್ಕಂಥವ್ರು ಅಜಯ್ ಖೋತ್ ಅಂತೇಳಿ, ಅವರು ಕೂಡ ಈಗಾಗಲೇ ಸರ್ಕಾರಿ ಶಿಕ್ಷಕರಾಗಿ ಆಯ್ಕೆ ಆಗಿದ್ದಾರೆ. ಆಮೇಲೆ 2 ಬಾರಿ ಜಿಪಿಎಸ್ಆರ್ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರು, ಅವರು ನಿಮಗೆ ಇಲ್ಲಿ ಗೈಡ್ ಮಾಡ್ತಾ ಇದಾರೆ. ಮಾನಸಿಕ ಸಾಮರ್ಥ್ಯ ಇಲ್ಲಿ 25 ಅಂಕಗಳಿಗೆ ಸಂಬಂಧಪಟ್ಟಾಗ ಇದು ಪ್ರಥಮ ಪತ್ರಿಕೆ 100 ಅಂಕಗಳಿಗೆ ಈ ರೀತಿಯಾಗಿರ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಋಣಾತ್ಮಕ ಒಂದು ಮೌಲ್ಯಮಾಪನ ಇರಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಕ್ವಾಲಿಫೈ ಎಜುಕೇಟರ್ಸ್ ನಿಮಗೆ ಗೈಡ್ ಮಾಡ್ತಕ್ಕಂಥದ್ದು. ಇನ್ನು ಪತ್ರಿಕೆ ಎರಡಕ್ಕೆ ಬಂದಾಗ ಅದು ಕಲಾ ವಿಭಾಗ ಆಗಿರ್ಬೋದು, ವಿಜ್ಞಾನ ವಿಭಾಗ ಆಗಿರ್ಬೋದು, ಅಥವಾ ಕನ್ನಡ ವಿಭಾಗ ಆಗಿರ್ಬೋದು, ಹಾಗೂ ಈ ಒಂದು ಸಮಾಜ ವಿಜ್ಞಾನ ವಿಭಾಗ ಆಗಿರ್ಬೋದು. ಸಮಾಜ ವಿಜ್ಞಾನ ಅಂದ್ರೆ ಕಲಾ ವಿಭಾಗದಲ್ಲಿ ಬರ್ತಕ್ಕಂಥ ವಿಷಯ. ಸೊ ಅದನ್ನ ಕಲಾ ವಿಭಾಗದಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದು ಗಣಿತ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಅಂತ ಒಂದು ಬರ್ತದೆ, ಅದನ್ನ ಸಪರೇಟ್ ಆಗಿ ನಾವು ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯವನ್ನ ಶೋಭಾ ಅವರು ಹ್ಯಾಂಡಲ್ ಮಾಡ್ತಾ ಇದಾರೆ. ಶೋಭಾ ಅಂತಕ್ಕಂಥ ಒಬ್ಬರು ಟೀಚರ್ ಹ್ಯಾಂಡಲ್ ಮಾಡ್ತಾರೆ, ಎಜುಕೇಟರ್ ನಿಮಗೆ. ಇನ್ನು ಫಿಸಿಕ್ಸ್ ಗೆ ಸಂಬಂಧಪಟ್ಟಾಗ ಸಂಜಯ್ ಕುಮಾರ್ ಎಚ್ ಪಿ ಅವರು ಹ್ಯಾಂಡಲ್ ಮಾಡ್ತಾ ಇದಾರೆ, ಇದನ್ನ ನೆನ್ಪಿಟ್ಕೊಳ್ಳಿ. ಯಾವುದು ಇದು ಫಿಸಿಕ್ಸ್ ಸಂಬಂಧಪಟ್ಟಾಗ. ಕೆಮಿಸ್ಟ್ರಿಗೆ ಸಂಬಂಧಪಟ್ಟಾಗ ಯಾರಾದ್ರೂ ಮಹೇಶ್ ಪಟೇಲ್ ಸರ್ ಹ್ಯಾಂಡಲ್ ಮಾಡ್ತಾ ಇದಾರೆ. ಇನ್ನು ಬಯಾಲಜಿಗೆ ಸಂಬಂಧಪಟ್ಟಾಗ ರವಿಕಾಂತ್ ಸರ್ ಅವರು ಹ್ಯಾಂಡಲ್ ಮಾಡ್ತಾ ಇದಾರೆ. ಸೊ ಇವರು 4 ಜನ ನಿಮಗೆ ಮ್ಯಾಥ್ ಸೈನ್ಸ್ ಅನ್ನ ಇಲ್ಲಿ ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇನ್ನು ಸೋಷಿಯಲ್ ಸೈನ್ಸ್ ಬರೋದಾದ್ರೆ ನಾನು ಅಂದ್ರೆ ಇಮಾಮ್ ಸಾಬ್ ಮುಲ್ತಾನಿ ಮತ್ತು ರಮೇಶ್ ಸರ್ ಅವರು ಏನ್ ಮಾಡ್ತಾ ಇದಾರೆ, ಸೋಷಿಯಲ್ ಸೈನ್ಸ್ ಅಲ್ಲಿ ನಾನು ನಿಮಗೆ ಪೊಲಿಟಿಕಲ್ ಸೈನ್ಸ್ ಅನ್ನ ಹಿಂದೆ ನಾನು ಮಾಡಿದ್ದೆ. ಆದ್ರೆ ಈ ಸಂಚಿಕೆಯಲ್ಲಿ ಅಂದ್ರೆ ಎಚ್ ಎಸ್ ಟಿ ಆರ್ ಅಲ್ಲಿ ನಾನು ಎಕನಾಮಿಕ್ಸ್ ತಗೋತಾ ಇದೀನಿ ಹಾಗೂ ಬಿಸ್ನೆಸ್ ಸ್ಟಡೀಸ್ ತಗೋತಾ ಇದೀನಿ ಹಾಗೂ ಸಮಾಜಶಾಸ್ತ್ರವನ್ನು ತಗೋತಾ ಇದೀನಿ. ಇನ್ನು ಮಿಕ್ಕೆ ಉಳಿದಿರತಕ್ಕಂಥ ಸಬ್ಜೆಕ್ಟ್ ಗಳಲ್ಲಿ ಇತಿಹಾಸ ಆಗಿರ್ಬೋದು, ಆಮೇಲೆ ರಾಜ್ಯಶಾಸ್ತ್ರ ಆಗಿರ್ಬೋದು ಮತ್ತು ಭೂಗೋಳಶಾಸ್ತ್ರವನ್ನ ರಮೇಶ್ ಸರ್ ಅವರು ನಿಮ್ಗೆ ಹ್ಯಾಂಡಲ್ ಮಾಡ್ತಾ ಇದಾರೆ. ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಾಗ ಯಾರು ಅಂದ್ರೆ ಶ್ರೀಯುತ ರಾಘವೇಂದ್ರ ಕುಲಕರ್ಣಿ ಸರ್ ಅವರು ಕಂಪ್ಲೀಟ್ ಇಂಗ್ಲಿಷ್ ಲಿಟರೇಚರ್ ಪ್ಲಸ್ ಗ್ರಾಮರ್ ಅನ್ನ ನಿಮಗೆ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಇದು ಒಂದು. ಇನ್ನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗ ಅದು ಲ್ಯಾಂಗ್ವೇಜ್ 2 ಅಂದ್ರೆ ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಕನ್ನಡ ವಿಷಯ ಕಂಪ್ಲೀಟ್ ಆಗಿ ಲಿಟರೇಚರ್ ಇನ್ಕ್ಲೂಡಿಂಗ್ ಗ್ರಾಮರ್. ಸೊ ಅದೆಲ್ಲವನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಯಾರು ಸಂಜೀವ್ ರಾಯ್ಕರ್ ಸರ್ ಅವರು ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಇದಲ್ಲದೆ ನಾನು ನಿಮ್ಗೆ ಬೋಧನಾಶಾಸ್ತ್ರ ಅಂತಕ್ಕಂಥ ವಿಷಯ ವಸ್ತುವನ್ನ ನಿಮ್ಗೆ ಈ ಒಂದು ಕಂಟೆಂಟ್ ಜೊತೆಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದರ ಒಂದು ಸದುಪಯೋಗನ ಅಭ್ಯರ್ಥಿಗಳು ಪಡ್ಕೊಳ್ಳೋದನ್ನ ಮಿಸ್ ಮಾಡ್ಕೋಬೇಡಿ. ಸೊ ಬ್ಯಾಚ್ ಗೆ ಸೇರ್ಕೊಳ್ಳಿ. ಸೊ ಈ ಒಂದು ಬ್ಯಾಚ್ ನ ಸದುಪಯೋಗ ಪಡ್ಕೊಂಡು ಸರ್ಕಾರಿ ಹುದ್ದೆಯನ್ನ ನಿಮ್ದಾಗಿಸ್ಕೋತಕ್ಕಂಥ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥದ್ದು ಭಾವಿಸ್ತೀನಿ. ಹಾಗಾದ್ರೆ ತಡೆಯಕ್ಕೆ ಲೆಟ್ಸ್ ಕ್ರಿಕೆಟ್.